पापु मने बर्तिदे सिद्धां जो एलिगू हम नाव अंदे मद्वे नड़ी अम आसे निम्गू ओके ताने सिद्धांत जोते अवकाश अदक्के अष्टे इवळु वापस बर्तिद्ला बेकु अंत होदोळ जोते मर्तु नानु मद्वे आगिबिडबेका इष्ट होत्तु इदे कारणदिंद हाराड्तिद्रल्ल धीरज नानु एष्टु बेड्कोंड्रु नन्न मातु केळदे नम्म मनेयवर मेले कै माडिद्रि ईग अवळु वापस बर्तिद्दाळे अंत हेळिद तक्षण निम्म बण्ण बदलायिसिबिट्र निमगे बेकागित्तु तारिणीन मद्वे आगोदु ಮೊದಲು ಕೂಡ ಅವಳು ಸಿದ್ಧಾಂತ ಜೊತೆ ಓಡಾಡ್ತವಳೆ ಆವಾಗೆಲ್ಲ ಅವಳನ್ನ ಮದುವೆ ಮಾಡ್ಕೊಳ್ಳಕ್ಕೆ ನಿಮಗೆ ಒಪ್ಪಿಗೆ ಇತ್ತು ಈಗ ಬೇಡವಾ ಸುಮತಿ ಸ್ವಲ್ಪ ಸುಮ್ಮನೆ ಇರ್ತೀಯಾ ನಾವು ಮಾತಾಡ್ತಿದೀವಿ ತಾನೇ ಇಲ್ಲಿ ಧೀರಜ್ ಆಗಿದಾಗೋಯ್ತು ಮದುವೆಗೆ ಎಲ್ಲ ತಯಾರಿ ಮಾಡ್ಕೊಂಡ ಮೇಲೆ ಹೀಗಾಯ್ತಲ್ಲ ಅಂತ ನಮಗೂ ಬೇಜಾರಿದೆ ಹಲೋ ಮಾವ ಆ ಸದಾ ಒಳ್ಳೆ ಟೈಮ್ಗೆ ಫೋನ್ ಮಾಡಿದೆ ನಾನೇ ನಿನಗೆ ಮಾಡಬೇಕು ಅಂತ ಇದ್ದೆ ಇಲ್ಲಿ ಏನೇನಾಯ್ತು ಗೊತ್ತಾ ಅಯ್ಯೋ ಅಲ್ಲಿ ಆಗಿರ್ಲಿ ಇಲ್ಲಿ ಏನಾಯ್ತು ಗೊತ್ತಾ ನೀವು ಎಲ್ಲಿದ್ದೀರಾ ಇಲ್ಲಿ ದೇವಸ್ಥಾನದಲ್ಲಿ ಇದ್ದೀವಿ ಸದಾ ಬಾ ಇಲ್ಲಿ ದೊಡ್ಡ ಗಲಾಟೆನೆ ಆಗ್ತಾ ಇದೆ ನೀವು ಇಬ್ರು ಕಾಣ್ತಾ ಇಲ್ಲ ಅಂತ ಧೀರಜ್ ಅವಾಗಿಂದ ಹಾರಾಡ್ತಾನೆ ಇದ್ದಾನೆ ಜಗದೀಶ್ವರಿ ಅವರು ದೇವಿಕಾ ಅವರು ಮೊದಲು ಸಮಾಧಾನವಾಗಿದ್ರು ಈಗ ಅವರು ಕೋಪ ಮಾಡ್ಕೊತಿದ್ದಾರೆ ಮಾವಾ इन तुम होलगेड़क नहीं बेग मने बनी देवस्थान इन आम नोडकोंड्रायतु सरी होय्तल्ल नमस्कार अंत हत निमिष तड आगबहुदु मोदलु इल्ले एनायितु अंत हेळ्तीनि केळु अय्यो मावा अदन्नेल्ल फोन अल्लि केळकागल्ल इल्लि यारु यावाग एनु माड्तारे अंत अर्थने आगतिल्ल आ धीरजु पालाक्षन केन्नेगे होडदे बिट्ट ಏನು ಅಷ್ಟು ಧೈರ್ಯನ ಅವನಿಗೆ ನಮ್ಮ ಮನೆಯವರು ಭಯ ಮುಡ್ತಾರ ನಾನು ನಿಮಗೆ ಹೇಳ್ತಾನೆ ಇದ್ದೆ ನಮ್ಮ ಪಾಪುಗೆ ಒಂದು ಸರಿಯಾದ ಜೋಡಿ ಅಲ್ಲ ಅಂತ ನನ್ನ ಮಾತು ಯಾರು ಕೇಳಲೇ ಇಲ್ಲ ಅದಕ್ಕೆ ನಾನು ಏನು ಮಾಡಬೇಕು ಅದನ್ನೇ ಮಾಡ್ತಾ ಇದೀನಿ ನಮ್ಮ ಕಡೆಯಿಂದ ತಪ್ಪಾಗಿದೆ ಅಲ್ವಾ ಮಾವ ಹುಡುಗಿ ಕಾಣ್ತಾ ಇಲ್ಲ ಅಂದ್ರೆ ಶಾಸ್ತ್ರ ಸಂಪ್ರದಾಯ ಎಲ್ಲ ಬಿಟ್ಟು ಮದುವೆ ಆಗಿ ನನ್ನ ಜೀವನದಲ್ಲೇ ನಾನು ಬೇಕಾದಷ್ಟು ಅನುಭವಿಸಿದೀನಿ ನನ್ನ ಮಗಳಿಗೂ ಆಗಾಗದ ಬೇಡ ಇವತ್ತಿಲ್ಲ ಅಂದ್ರೆ ಬೇಡ ನಾಳೆನೆ ಇನ್ನೊಂದು ಮೂರ್ತ ಇಡ್ಸಣ ಇನ್ನ ಒಂದ ದಿನ ತಾನೆ ನೀನಂತೂ ಅಪ್ಪಲ ಜಗದೀಶ್ವರಿ ಅಮ್ಮ ಅಡಿ ಅಂದ್ರೆ ನೀವಾದ್ರೂ ಯೋಚನೆ ಮಾಡಿ ಇನ್ನ 24 ಗಂಟೆ ಒಂದೇ ಒಂದು ದಿವಸ ಅಷ್ಟೇ ತಾರಿಣಿಗೋಸ್ಕರ ಇಷ್ಟು ದಿನನೇ ಕಾದಿದ್ದೀರಂತೆ ಇನ್ನ ಓನ್ಲಿ 24 ಅವರ್ಸ್ ತಂದೆ ತಾಯಿಗೂ ಆತಂಕ ಇರುತ್ತಲ್ವಾ ಪಾಪ ಇರೋಳು ಒಬ್ಬಳೇ ಮಗಳು ಆಯ್ತು ನಾಳೆ ಮುಹೂರ್ತ ಇದೆಯಾ ಅಂತ ವಿಚಾರಿಸು ಇವತ್ತೇ ಈಗಲೇ ಈ ಕ್ಷಣನೇ ಕೇಳ್ತೀನಿ ಹಲೋ ಹಲೋ ಅಬ್ಬಟ್ರೆ ನಾಳೆಗೆ ಮುಹೂರ್ತ ಇದೆ ನೋಡಿ ಸದ್ಯಕ್ಕೆ ಯಾವುದೇ ಒಳ್ಳೆ ಮುಹೂರ್ತ ಇಲ್ಲ ನಮ್ಮ ಮಗನ ಬಗ್ಗೆನೇ ಹೀಗೆಲ್ಲ ಮಾತಾಡ್ತಾ ಇರಲ್ರಿ ಪಾರ್ವತಿ ಹೇಳೋ ತರ ಇವರನ್ನೆಲ್ಲ ಸುಮ್ಮನೆ ಬಿಡಬಾರ್ದು ಇನ್ನು ಯಾವತ್ತು ಸಿದ್ಧಾಂತ ಹೆಸರು ಅವರ ಬಾಯಲ್ಲಿ ಬರಬಾರ್ದು ಹಾಗ ಪಾಠ ಕಲಿಸಬೇಕು ಮನೆಯಿಂದ ಹೊರಟಾಗಿಂದ ನೋಡ್ತಾ ಇದ್ದೀನಿ ನಾನು ಆ ಪಾರ್ವತಿಯವರ ಮಾತನ್ನ ಯಾಕೆ ಸದಾ ಕೇಳ್ತಾ ಇರ್ತೀನಿ ಬೇಡವಾದ ವಿಷಯಗಳನ್ನ ಅವರು ತಲೆಗೆ ತುಂಬುತ್ತಾ ಇರ್ತಾರೆ ನೀನು ಅದನ್ನ ಒಪ್ಪುತ್ತಾ ಇರ್ತೀಯ ಪಾರ್ವತಿಯವರು ಮತ್ತೊಬ್ಬರ ಮನೆಯ ಹಾಳು ಮಾಡೋದಕ್ಕೆ ಬೇಕಾಗುವಂತ ಸುಲಭ ಉಪಾಯಗಳು ಅಂತ ಒಂದು ಪುಸ್ತಕನೇ ಅವರ ಬಗ್ಗೆ ಬರೀಬಹುದು ಅಲ್ಲಿ ಹೋಗಿ ಹಾರಾಡಿ ಕೂಗಾಡಿ ಎಲ್ಲ ಮಾಡ್ಕೊಂಬೇಡ ಪ್ಲೀಸ್ ಸಂಸ್ಕಾರ ಇಂದಿರೋರು ನಾವು ಅಂತ ಅನ್ಕೊಂಬಿಡಲ್ವಾ ಅವರು ಅವರು ಮಾಡಿರೋ ಕೆಲಸ ಏನ್ರಿ ಸಂಸ್ಕಾರ ಇರೋರು ಮಾಡೋ ಕೆಲಸನ ಅವರಿಗೆ ಅವರ ಭಾಷೆನೇ ಉತ್ತರ ಕೊಡಬೇಕು ಅವಾಗಲೇ ಅವರಿಗೆ ನಮ್ಮ ನೋ ಅರ್ಥ ಆಗುತ್ತೆ ನೀ ಹೇಳ್ತಿರೋ ಮಾತು ನಿಜನಿರೋ ಆದ್ರೆ ಒಂದು ಯೋಚನೆ ಮಾಡು ಅವರ ಮಗಳು ಮದುವೆ ಮನೆಯಿಂದ ಕಾಣೆಯಾಗಿದ್ದಾರೆ ನಮ್ಮ ಮನೆಯಲ್ಲಿ ಅಕಸ್ಮಾತ್ ಆಗಿ ಒಬ್ಬ ಮಗಳು ಇದ್ದಿದ್ದು ಅವಳು ಇದೆ ಪರಿಸ್ಥಿತಿಯಲ್ಲಿ ನಾವು ಇದ್ದಿದ್ದಿದ್ರೆ ನಾವು ಹೀಗೆ ನಡೆಕೊತಿದ್ವಾ ಯೋಚನೆ ಮಾಡು ರಾಜಶೇಖರ ರಾಯರು ತಾರಿಣಿ ಇವರೆಲ್ಲ ತುಂಬಾ ಒಳ್ಳೆ ಜನ
ನಿದು ಏನಾಯ್ತು? ಇನ್ನೊಂದ್ಸಲ ಯೋಚನೆ ಮಾಡೋ ನೀರು. ಈಗ ತಾನೆ ಬಂದಿದ್ದೀವಿ, ನಾವಿನ್ನು ಒಳಗೆ ಹೋಗಿಲ್ಲ. ಒಳಗೆ ಹೋಗಿ ಗಲಾಟೆ ಮಾಡೋದು ಎಲ್ಲ ಬೇಕಾ? ಬೇಕಾದ್ರೆ ಈಗಲೇ ವಾಪಸ್ ಹೊರಟ್ಬಿಡೋಣ. ಇಲ್ಲ ರೀ, ಮಾತಾಡೋಕೆ ಅಂತಾನೆ ಬಂದಿದ್ದೀವಿ, ಮಾತಾಡೇ ಹೋಗೋದು. ನಿನ್ನಿಷ್ಟ. ನೇಣ ಹಾಕೊಂಡು ಉಮಾ ಗೊಟಕ್ಕಂದಿದ್ರೆ ಸಾಲ ತೀರ್ಥಕ್ಕೆ ಸ್ವಲ್ಪ ಸಮಯ ಕೊಡಿ ಅಂತಾರು ಕೇಳಬಹುದಾಗಿತ್ತು ಧೀರಜ್ ಹತ್ರ. ಇವಳು ನೋಡಿದ್ರೆ ಅಲ್ಲಾಡ್ತಾನೆ ಇಲ್ಲ, ಗುಂಡಿಕಲ್ ತರ ನಿಂತಿದ್ದಾಳೆ. ಒಂದು ನವಗ್ರಹ ಹೋಮ ಮಾಡಿಸ್ಬೇಕು ಕಣೆ, ನಿಂದೆಸೆ ನನಗೆ ತಿರುಗಿಬಿಟ್ಟಿದೆ. ಅಮ್ಮ ಹೇಳಿಲ್ವ ನನ್ನನ್ನು ಕರಿಬೇಡ ಅಂತ? ಆ ಪ್ರೀತಿ ಸ್ವಲ್ಪನಾದ್ರೂ ನಿನ್ಗಿದ್ದಿದ್ರೆ ಇಂಥ ಕೆಲಸ ಮಾಡ್ಕೊಂಡು ಬರ್ತಿರ್ಲಿಲ್ಲ. ಪಾಪ ಮಾಡ್ಬಾರ ತಪ್ಪೇನು ಮಾಡಿಲ್ಲ, ಮದುವೆ ಮಾಡ್ಕೊಂಡಿದ್ದಾಳಷ್ಟೇ, ಮಾಡ್ಕೊಂಡು ಎಲ್ಲೂ ಓಡ್ ಹೋಗಿಲ್ಲ. ತಂದೆ ತಾಯಿ ಆಶೀರ್ವಾದ ತಗೊಳಕ್ಕೆ ಮನೆಗೆ ಬಂದಿದ್ದಾಳೆ. ಸುಮ್ನೆ ಇರ್ರಿ ಸದಾನಂದ್ರೆ, ತಂದೆ ತಾಯಿ ಆಶೀರ್ವಾದ ಬೇಕು ನೋಡು. ಹೀಗೆ ಹೇಳದೆ ಕೇಳದೆ ಹೋಗಿ ತಾಳಿ ಕೆಡಿಸ್ಕೊಂಡ್ ಬರ್ತಾಳ. ಜಗದೀಶ್ವರಿ ಮನೆಯವರು ಹೆಂಗ್ ಕೋಪ ಮಾಡ್ಕೊಂಡು ಹೋದ್ರು ನೋಡ್ಲಿಲ್ವಾ? ನಮ್ಮಪ್ಪಂಗಂತೂ ವಯಸ್ಸಾಯ್ತು, ಬೆಳವಣಿಗೆ ಇಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತೀಯ ಪಾಲಾಕ್ಷ? ಪಾಪುಗೆ ಯಾವ್ದು ಒಳ್ಳೇದು ಯಾವ್ದಲ್ಲ ಅನ್ನೋದು ಮಾವಂಗೆ ಚೆನ್ನಾಗ್ ಗೊತ್ತಿದೆ. ಮದ್ವೆ ನಿಂತೋಯ್ತಲ್ಲ ಅಂತ ಜಗದೀಶ್ವರ ಮನೆಯವ್ರಿಗೆ ಕೋಪ ಬಂದಿರುತ್ತೆ. ಜನ ಏನು ಮೂರು ದಿನ ಮಾತಾಡ್ತಾರೆ ಆಮೇಲೆ ಮರ್ತು ಬಿಡ್ತಾರೆ. ಸಿದ್ಧಾಂತ ಒಳ್ಳೆ ಹುಡುಗ, ತಾರಿಣಿ ಅವನ ಜೊತೆ ಖುಷಿಯಾಗಿರ್ತಾಳೆ. ಈ ಮಾತನ್ನ ನಾನು ಒಪ್ಕೋತೀನಿ ಅಣ್ಣ, ಆದ್ರೆ ಇದೆಲ್ಲದ್ರಿಂದ ಅಕ್ಕನ ಮನಸ್ಸಿಗೆ ಎಷ್ಟು ನೋವಾಗಿದೆ. ಪಾಪ ಅವ್ರ ಮದ್ವೆಲ್ ಆಗಿದ್ದೆಲ್ಲ ಈಗ ಮಗಳ ಜೀವನದಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗದೆ ಇರುತ್ತಾ? ನಿಧಾನವಾಗಿ ಯೋಚನೆ ಮಾಡಿದ್ರೆ ಪಾಪ ಮಾಡಿದ ತಪ್ಪಿಲ್ಲ ಅಂತ ಉಮಾಗೆ ಅರ್ಥ ಆಗುತ್ತೆ. ಇಲ್ಲಪ್ಪ ನನ್ಗೆ ಅರ್ಥ ಆಗಲ್ಲ. ನಾನು ಮನೇಲಿ ಹೇಳ್ದೆ ಮದ್ವೆ ಮಾಡ್ಕೊಂಡು ಬಂದಿದ್ದಕ್ಕೆ ಎಷ್ಟು ಮಾತುಗಳನ್ನ ಕೇಳ್ಬೇಕಾಯ್ತೋ, ಅನ್ಭವಿಸ್ಬೇಕಾಯ್ತೋ, ಅದ್ ನನಗ್ ಚೆನ್ನಾಗ್ ಗೊತ್ತು. ಸ್ವಂತದವ್ರಿಗೆ ಓಡಾಡಿಸ್ಲಿಲ್ವಪ್ಪ, ಯಾಕೆ ಪಾಲಾಕ್ಷ ಅನ್ಬಾರ್ದನೆಲ್ಲ ಅಂದ? ಹಳೆದೆಲ್ಲ ಕೆದಕೊಂಡು ಕೂತ್ಕೋಬೇಡ ಉಮಾ, ಕೋಳಿ ಸಿಪ್ಪೆ ಕೆದಕಾಗೆ. ಒತ್ತಾಡಿದೀನಿ ಕಣೋ ನೀನ್ ಆಡಿರೋ ಮಾತುಗಳಿಗೆಲ್ಲ, ಯಾವ್ದನ್ನು ಮರ್ತಿಲ್ಲ ಪಾಲಾಕ್ಷ. ನೀವ್ ಸುಮ್ನಿರ್ರಿ, ನನ್ನನ್ನೇ ಸಮಾಧಾನ ಮಾಡ್ಬೇಡಿ. ಎಲ್ಲ ಮನ್ಸಿನಲ್ಲೇ ಇಟ್ಕೊಂಡು ಎಷ್ಟೋ ರಾತ್ರಿ ಒಬ್ಳೆ ಅಳ್ತಾ ಕೂತಿರ್ತಿದ್ದೆ. ನನ್ ಕಣ್ಣೀರು ನಿಮ್ಗೆ ಯಾರಿಗೂ ಕಾಣಿಸ್ಲಿಲ್ಲ. ಯಾವನ್ ಕೇಳ್ತಾನೆ ನಿನ್ ಗೋಳಿನ ಕಥೆಗಳನ್ನ? ಇವ್ಳು ಅಳ್ತಾ ಕೂತಿದ್ಲಂತೆ, ನಾವ್ ಬಂದು ಸಮಾಧಾನ ಮಾಡ್ಬೇಕಾಗಿತ್ತಂತೆ. ಏನ್ ಬೇರೆ ಕೆಲ್ಸ ಇಲ್ಲ ನಮ್ಗೆ? ರೇ ಎಲ್ಲ ನಿಮ್ಮಿಂದಾನೆ ಆಗಿದ್ದು. ಸುಮ್ನಿರಕ್ಕಾಗಲ್ವ ನಿಮ್ಗೆ? ಮನೆಯವ್ರು ನಿಮ್ದು ಎಲ್ಲ ಹಾಳು ಮಾಡ್ತೀರಿ. ನೀನೇನೆ ಅವ್ರು ಕಟ್ಟು ಅಂದ್ರೆ ಕಟ್ಟಿಸ್ಕೊಂಬಂದು ನಿಂತಿಯಲ್ಲ, ತಲೆ ಬರುವ ನಿಮ್ಗೆ? ಎಲ್ಲ ನಿಮ್ಮ ಅಮ್ಮನ ಬುದ್ಧಿನೇ. ಸಾರಿ ಸಾರಿ, ನಿಮ್ಮೆಲ್ರಿಗೂ ಹೇಳದೆ ಮದುವೆ ಮಾಡ್ಕೊಂಬಂದಿದ್ದು ನಮ್ ತಪ್ಪೆ. ಆದ್ರೆ ತಾರಿಣಿ ಸುಖವಾಗಿರ್ತಾಳೆ, ಅವಳನ್ನ ನಾನ್ ಚೆನ್ನಾಗಿ ನೋಡ್ತೀನಿ.